ಮೈಸ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಸುಲಭವಾಗಿ ಮಾಡೋದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸಣ್ಣಗೆ ಹೆಚ್ಕೊಳ್ಬೇಕು ಇದನ್ನು. ಈ ಥರ ಸಣ್ಣಗೆ ಹೆಚ್ಕೊಳ್ಬೇಕು ಇದನ್ನು. ಬಾಣಲೆ ಇಟ್ಟು ಎಣ್ಣೆ ಹಾಕೋಣ ಇದಕ್ಕೆ. ಜೀರಿಗೆ ಹಾಕೋಣ, ಕರಿಬೇವು ಸೊಪ್ಪು, ಇದಕ್ಕೆ ಜಾಸ್ತಿ ಮಸಾಲೆನೇ ಇಲ್ಲ, ಸಿಂಪಲ್ ಆಗಿದೆ ಇದು. ನೋಡಿ, ಟ್ರೈ ಮಾಡಿ. ಜೀರಿಗೆ ಸ್ವಲ್ಪ ಸಿಡಿಲಿ, ಆಮೇಲೆ ಬೆಂಡೆಕಾಯಿ ಹಾಕೋಣ. ಇದು ಬೆಂಡೆಕಾಯಿ ಹುರಿಯುವಾಗ ಲೋಳೆ ಸ್ವರ ಬೀಳುತ್ತೆ. ಇದು ಅದನ್ನು ಕಮ್ಮಿ ಮಾಡೋಕ್ಕೆ ಈಗ ಲಿಂಬೆ ರಸನ ಸೇರಿಸೋಣ. ಇದಕ್ಕೆ ಹುಣಸೆ ಹುಳಿ ಏನು ಹಾಕೋದ್ರಿಂದ ಇದೇ ಹುಳಿ ಸಾಕಾಗುತ್ತೆ. ಇದಕ್ಕೆ ಹೀಗೆ ಹುರಿತಾನೆ ಇರಬೇಕು ಕೈಗಳಲ್ಲಿ. ಹೀಗೆ ಹುರಿತಾ ಇದ್ದಾಗೆ ಇದು ಲೋಳೆ ಥರ ಇರುವುದು ಕಮ್ಮಿ ಆಗ್ತಾ ಹೋಗುತ್ತೆ. ಹಿಂದೆ ರಸ ಸೇರಿಸಿದೆಯಲ್ಲ ಇದರಿಂದ. ಆಮೇಲೆ ನಾವು ಉಪ್ಪು ಮಸಾಲೆ ಎಲ್ಲ ಸೇರ್ಸೋಣ. ಸ್ವಲ್ಪ ಹುರಿಬೇಕು ಇದು ಬ್ರೌನ್ ಕಲರ್ ಆಗೋವರೆಗೆ. ಇದೊಂದು ಟಿಪ್ಸ್ ಇದಕ್ಕೆ ಹಿಂದೆ ರಸ ಸೇರಿಸಿದ್ರು. ಈಗ ಉಪ್ಪು ಹಾಕೋಣ. ಅರಿಶಿನ, ಈಗ ಅಚ್ಚ ಖಾರದ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಡೋಣ ಅಷ್ಟೇ. ಎಷ್ಟಾದರೂ ಸಾಕು.